ನೋಡಿ, ಇದೇ ಶ್ವೇತಾ, ಇವಳು ನ್ಯೂಸ್ ಆಂಕರ್. ಮರ್ಯಾದಿತಿಗೆ ಮಾಡಣ ಅಂದು ಬಂದಿದ್ದೇವೆ. ಏನು ಸ್ಪೆಷಲ್ ಅಂದ್ರೆ, ಒಂದು ಗಣೇಶ ಅಂದ ಫೆಸ್ಟಿವಲ್, ನೆಕ್ಸ್ಟ್ ಇನ್ನೊಂದು ನಮ್ಮ ತಂಗಿಯಾದ ಶ್ವೇತಾ ಅಂದ ಇವತ್ತ ಎಂಗೇಜ್ಮೆಂಟ್ ಇದೆ. ಹಾಗಾಗಿ ನಾನು ಇವತ್ತ ನಮ್ಮ ಶ್ವೇತಾನ ಎಂಗೇಜ್ಮೆಂಟ್ ನ ನಾನು ಒಂದು ಪುಟ್ಟ ಲಾಗ್ ಮುಖಾಂತರ ನಿಮ್ಗೆ ಒಂದು ಶೇರ್ ಮಾಡ್ಕೋಬೇಕು ಅಂತೇಳಿ ಇವತ್ತು ನಾನು ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಎಂಗೇಜ್ಮೆಂಟ್ ಅಂದ್ರೆ ಏನು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇಲ್ಲ, ನಾವು ಮನೆಯಲ್ಲೇ ನಾವು ಸಿಂಪಲ್ ಆಗಿ ನಾವು ಎಂಗೇಜ್ಮೆಂಟ್ ಮಾಡ್ತಾ ಇದ್ದೇವೆ. ಹಾಗೆ ನಾವು ಇವತ್ತಿನ ಊಟಕ್ಕಾಗಿರ್ಬೋದು ಯಾವುದೇ ತರ ಬಟ್ರಗ ಕೊಟ್ಟಿಲ್ಲ ಏನಿಲ್ಲ, ಇವತ್ತು ನಾವೇ ಅಡುಗೆ ಮಾಡ್ತೇವೆ. ಇವೆಲ್ಲ ಇನ್ ಡಿಟೇಲ್ ನೀವು ಇವತ್ತು ಲಾಗ್ ನಲ್ಲಿ ನೋಡ್ಬೋದು ನೀವು ಇವತ್ತಿನ ನಮ್ಮ ಡೇನ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ, ಹಾಗೆ ವಿಡಿಯೋ ಲೈಕ್ ಆದ್ರಲ್ಲಿ ಲೈಕ್ ಮತ್ತು ಕಮೆಂಟ್ ಮುಖಾಂತರ ನಮ್ಮನ್ನ ಮೋಟಿವೇಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಎಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ, ಲೆಟ್ಸ್ ಗೋ ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ನಾವು ಇವತ್ತು ನಮ್ಮ ಸಿಸ್ಟರ್ ಎಂಗೇಜ್ಮೆಂಟ್ ಇದೆಯಲ್ಲ, ನಾವು ಇವತ್ತು ಯಾವುದೇ ಥರ ಡೆಕೋರೇಷನ್ ಅವರಿಗೆ ನಾವು ಹೇಳಿಲ್ಲ, ಡೆಕೋರೇಷನ್ ಮಾಡಿಸಿಲ್ಲ. ನಾವೇ ನಮ್ಮ ಕ್ರಿಯೇಟಿವಿಟಿ ಮೈಂಡಿಂದ ನಾವು ಡೆಕೋರೇಷನ್ ಮಾಡಿದ್ದೀವಿ. ಅದು ನಾನೇ ಮಾಡಿದ್ದೀನಿ, ನೀವು ಹೇಗೆ ಮಾಡಿದ್ದೀನಿ ಅಂತ ನೋಡಿ. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ಡೆಕೋರೇಷನ್ ವಾಲ್ನ ಅಂತ ಹೇಳಿ ನೀವು ನೋಡಿ. ನೀವು ನೋಡ್ಬೋದು ಯಾವ ಥರ ಡೆಕೋರೇಷನ್ ಮಾಡಿದ್ದೀವಿ. ಇದು ಮಧ್ಯರಾತ್ರಿ ನಿನ್ನೆ ಒಂದು 12 ಗಂಟೆಗೆ ಮಾಡಿದ್ದೀನಿ ನಾನು. 2:30 ಆಯಿತು ನಾವು ನಿನ್ನೆ ಮಲ್ಕೊಳ್ಳೋದ್ರಲ್ಲಿ. ಏನೋ ಒಂದು ಸಿಂಪಲ್ ಆಗಿ ಏನೋ ಒಂದು ಕ್ರಿಯೇಟಿವಿಟಿ ಮೈಂಡ್ಲಿಂದ ಮಾಡಿದ್ದೀನಿ. ಏನಿಲ್ಲ, ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಹಂಗೆ ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ನೆಕ್ಸ್ಟ್ ಫ್ರೆಂಡ್ಸ್ ಅಷ್ಟೇ. ಆ ಒಂದು ಕಾರಣಕ್ಕೆ ನಾವೇನು ಗ್ರ್ಯಾಂಡ್ ಆಗಿ ಮಾಡಲಿಲ್ಲ, ಹಂಗೆ ಮನೆಯಲ್ಲೇ ಮಾಡ್ತಾ ಇದ್ದೇವಲ್ಲ. ಇವತ್ತು ನಮ್ಮ ಸಿಸ್ಟರ್ ಅಂದ್ರೆ ಬ್ರೈಡ್ ಶ್ವೇತಾನ ನಾನು ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಈಗ ಅವ್ ಇವಾಗ ಅವಳು ವಿಥೌಟ್ ಮೇಕಪ್ ಔಟ್ಫಿಟ್ ಹೆಂಗಿದೆ ನೋಡಿ, ಆಮೇಲೆ ಹೆಂಗಾಗ್ತಾ ನೋಡ್ತಾರೆ ನೋಡಿ. ಇದೇ ಶ್ವೇತಾ, ಇವಳು ನ್ಯೂಸ್ ಆಂಕರ್. ಮರ್ಯಾದಿತಿಗೆ ಮಾಡಣ ಅಂದು ಏನಿಲ್ಲ, ಆ ಈ ಕೆಲ್ಸ. ಆಮೇಲೆ ಎಲ್ರು ಅವ್ರು ಬಂದ್ರು, ಇವ್ರು ಬಂದ್ರು, ಆಮೇಲೆ ಎಲ್ಲರೂ ಫೋನ್ ಅಟೆಂಡ್ ಮಾಡೋದು. ಹಿಂಗಾಗಿ ನಾನು ಇನ್ನು ಸ್ನಾನನು ಕೂಡ ಮಾಡಿಲ್ಲ, ರೆಡಿ ಆಗಿಲ್ಲ. ಸೊ ಇವಾಗ ರೆಡಿ ಆಗ್ಬೇಕು. ಬನ್ನಿ ಬನ್ನಿ ನೋಡಿ, ಚಪಾತಿ ಮಾಡ್ತಾ ಇದ್ದೇವೆ. ಇವತ್ತ ಶ್ವೇತಾಂದ ಎಂಗೇಜ್ಮೆಂಟ್ ಅಲ್ಲ, ಅದಕ್ಕೆ ನಾವೇ ಅಡಿಗೆ ಮಾಡ್ತಾ ಇದ್ದೇವೆ. ಇವತ್ ನಾವ್ ಯಾರಿಗೂ ಭಟ್ರಿಗ ಕೊಟ್ಟಿಲ್ಲ, ಇವತ್ ನಮ್ದೇ ನಳಪಾಕ. ಇವಾಗ ನೀವು ನೋಡ್ತಾ ಇರ್ಬೋದು ನಾವೆಲ್ಲರೂ ಸೇರಿ ಹೇಗೆ ಎಂಜಾಯ್ ಮಾಡ್ತಾ ನಾವು ಅಡುಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು, ಒಬ್ರಿಗೊಬ್ರು ಮಾತಾಡ್ತಾ, ಕಾಲಿಡಿತಾ, ಜೋಕ್ ಮಾಡ್ತಾ, ಈ ಥರ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ, ಅಡುಗೆ ಮಾಡ್ದಂಗೂ ಆಗುತ್ತೆ. ಈ ಥರದ್ವೇ ಎಲ್ಲ ನಾವು ನಮ್ಮ ಹಿರಿಯರ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ. ಅವರೆಲ್ಲ ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಎಲ್ಲ ಅವರೇ ಫ್ಯಾಮಿಲಿ ಎಲ್ಲ ಸೇರಿ ಅಡುಗೆ ಮಾಡಿ ಫಂಕ್ಷನ್ಗಳನ್ನ ಮಾಡ್ತಾಯಿದ್ರು. ಇವಾಗೆಲ್ಲ ನಮ್ಮ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾವು ಕ್ಯಾಟ್ರಿನ್ ಹೋಟೆಲ್ಗಳಿಗೆ ಎಲ್ಲ ಕೊಟ್ಟು ನಾವು ಈ ಥರ ಎಂಜಾಯ್ಮೆಂಟ್ಸ್ಗಳನ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲ ಹಾಗಿದ್ರೆ ನಮ್ದೇನ ಬೇ ಅಬ್ಜೆಕ್ಷನ್ ಇಲ್ಲ, ನೀವು ರಾಜಿ ಇದೆ ಅಂದ್ರೆ ಯಾಕ ಹಿಂಗೈತೆ
ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಶ್ವೇತಾ ಅಂತೂ ನ್ಯೂಸ್ ಆ್ಯಂಕರ್, ಶ್ವೇತಾ ಅಂಡ್ ಲೈಫ್ ಪಾರ್ಟ್ನರ್ ಆಗೋರು, ಏನು ವರ್ಕ್ ಮಾಡ್ತಾ ಇರ್ಬೋದು ಅಂಥೇಳಿ, ಏನು ವರ್ಕ್ ಮಾಡ್ತಾ ಇರ್ಬೋದು ಗೆಸ್ ಮಾಡಿ. ಶ್ವೇತಾ ಅಂಡ್ ಲೈಫ್ ಪಾರ್ಟ್ನರ್ ಆಗೋರು, ಅವರು ಕೂಡ ನ್ಯೂಸ್ ಟಿ ವಿ 9 ಗ್ರಾಫಿಕ್ ಡಿಸೈನರ್ ಇದ್ದಾರೆ. ಹಾಗೆ ಈ ಜೋಡಿ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಹೊಸ ಹೊಸ ವಿಡಿಯೋಸ್ ಅಪ್ಡೇಟ್ಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡಿ. ನಾವು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರುತ್ತೆ, ನೀವು ವಿಡಿಯೋ ಕೂಡಲೇ ನೋಡ್ಬೋದು. ಹಾಯ್ ಎಲ್ರಿಗೂ, ಇವಾಗ ಅದು ಎಲ್ರು ಸೆಂಡ್ ಮಾಡಿ, ಇವಾಗ ನಾವು ಊಟಕ್ಕೆ ಕೊಡ್ತಾ ಇದ್ದೀವಿ. ಇವಾಗ ನೋಡ್ರಿ ಶ್ವೇತಾ ಅವರು ಕೂಡ ಹೇಗಾಗ್ಬಿಟ್ಟಿದ್ದಾರೆ. ಶ್ವೇತಾ ಅವ್ರಿಗೆ ಊಟ ರೆಡಿ ಮಾಡಿದೀವಿ. ಇಷ್ಟೆಲ್ಲ ಅಡ್ಗೆ ನಾನು ಇದ್ರೆಲ್ಲ ಎಲ್ಲ ಕಟ್ ಮಾಡ್ಕೊಡೋದು ತರಕಾರಿನ ನಾವೇ ಮಾಡಿದ್ದೆ ನೋಡಿ. ಇಷ್ಟೆಲ್ಲ ಅದು ಚಪಾತಿ ಮಾತ್ರ ನಾಲ್ಕು ಜನ ಮಾಡಿದೀವಿ. ಈ ತರಕಾರಿ ಕಟ್ ಮಾಡೋದು ಮಾತ್ರ ಎಲ್ಲರೂ ಕಟ್ ಮಾಡಿಕೊಟ್ರೆ ನಾನು ಎಲ್ಲದಕ್ಕೂ ನಾನೇ ಒಗ್ಗರಣೆ ಹಾಕಿ ಎಲ್ಲ ಮಾಡಿದ್ದು ನಾನೇ. ಅಷ್ಟು ಎಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ ಎಲ್ಲವೂ ಬಳಸಿ ಇವಾಗ ಶ್ವೇತಾಗೆ ಬಡ್ಸಕ್ಕೆ. ಬೀಗರು ಮತ್ತು ನಾವೆಲ್ಲರೂ ಊಟ ಮಾಡಿರೋದು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವೇ ಊಟ ನೀಡ್ತಾ ಇರೋ ಕಾರಣದಿಂದ ಬ್ಯುಸಿ ಆಗಿದ್ದೆ. ಓಕೆ ಗಾಯ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ, ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆಯೋ ಕಮೆಂಟ್ ಮತ್ತು ಶೇರ್ ಮಾಡ್ತಾ ನಮ್ಮನ್ನು ಮೋಟಿವೇಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್, ಬೈ ಬೈ.